हेलो फ्रेंड्स, वेलकम टू अभी टेक्नोलॉजी कनाड। नान अभिषेक। इवतनी वीडियो नमेंगे पोको एम टू प्रो स्मार्टफोन फुल स्पेसिफिकेशन बैंक तल्सकोड़ता स्मार्टफोन हलवर स्पेसिफिकेशन जो बर्ता है मत वे प्रईस रेंजली बर्ता है रेडमी नोट 9 प्रो मत पोको एम टू प्रो ईन व्यत्यास तल्सकोड़ी पोको एम टू प्रो अली हलवर प्रॉब्लम कूड़ा नोड़ता आ प्रॉब्लम ऐन मत अद्र बे वीडियो तल्सकोड़ता अदर जो शामी एम ई स्मार्टफोन तौंद वीडियोन को नोटी तुम इंटरेस्टिंग आगे अदिंत मुझे नहीं चल के सब्सक्राइब मे इवे चल के सब्सक्राइब मे पकदल बेल बटन आनको ना फेसबुक इंस्टाग्राम ट्विटर फॉलो इवे फॉलो अंत बनी इवतनी वीडियोन शुरू में मोदी निम्हे स्मार्टफोन डिसन डिस्प्ले बैंक तल्सकोड़ी स्मार्टफोन 1080x2400 पिक्सल रेसोल्यूशन 6.7 इंच फुल एच डी प्लस आईपीएस एलसीडी पैनल जो निम्हे स्मार्टफोन डिस्प्ले बरता है 20:90 रेशियोन सिनेमैटिक डिस्प्ले हेलबू स्मार्टफोन 450 नीट्स ब्राइटनेस जो ट्रिपल कॉर्निंग गोरिल्ला ग्लास हेलबू अंदर निम्हे फ्रंट बैक कैमरा बंप अलू कमी कॉर्निंग गोरिल्ला ग्लास 5 प्रोटेक्शन अंत हेलबू कलर बेदा स्मार्टफोन कलर बरता है मोदन आउट आफ द ब्लू एरनेदु निमगे ग्रीन एंड ग्रीनरी मूरनेदागी टू शेड ब्लैक अंत स्मार्टफोन निमगे कलर बरता है डिसाइन कलर तुम चेना हेलबू इन डिसाइन रेडमी नोट 9 प्रो के होलिसिदरे स्मार्टफोन डिसाइन स्वल्प चेंज माडिदारे अंत हेलबू निमगे टू शेडली कलर नीडता मेलगडे कैमरा साइड ओंदु डिसाइन कोट्टिदारे मत्तु केळगडे ओंदु रीति ನಿಮಗೆ ಡಿಸೈನ್ ನೀಡಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಈ ಸ್ಮಾರ್ಟ್ಫೋನ್ನ ಪ್ರೊಸೆಸರ್ ಬಗ್ಗೆ ಹೇಳಿದ್ರೆ ಈ ಸ್ಮಾರ್ಟ್ಫೋನ್ ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 720G ನೀಡ್ತಾ ಇದ್ದಾರೆ ಮತ್ತು ಇದರಲ್ಲಿ ನಿಮಗೆ GPU ಆಗಿ ನಮ್ಮ ಭಾರತದ ನ್ಯಾವಿಕ್ ಸಿಸ್ಟಮ್ ಬರ್ತಾ ಇದೆ ಮತ್ತು ಇದರಲ್ಲಿ ನಿಮಗೆ 618 GPU ಬರ್ತಾ ಇದೆ ಮತ್ತು ಆಂಡ್ರಾಯ್ಡ್ 10 ಮತ್ತು MIUI 11 ಕೂಡ ಜೊತೆಗೆ ಬರ್ತಾ ಇದೆ MIUI 12 ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಸಿಗಬಹುದು ಇನ್ನು ಈ ಸ್ಮಾರ್ಟ್ಫೋನ್ನ ಬ್ಯಾಟರಿ ಬಗ್ಗೆ ಹೇಳಿದ್ರೆ ಈ ಸ್ಮಾರ್ಟ್ಫೋನ್ ಅಲ್ಲಿ ನಿಮಗೆ 5000 mAh ಬ್ಯಾಟರಿ ನೀಡ್ತಾ ಇದ್ದಾರೆ ಮತ್ತು 209 ಗ್ರಾಂ ತೂಕ ಜೊತೆಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಅಲ್ಲ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಜೊತೆಗೆ ನಿಮಗೆ ಈ ಸ್ಮಾರ್ಟ್ಫೋನ್ ಬರ್ತಾ ಇದೆ ರೆಡ್ಮಿ ನೋಟ್ 9 ಪ್ರೋ ಅಲ್ಲಿ 18 ವ್ಯಾಟ್ನ ಅಡಾಪ್ಟರ್ ನೋಡ್ತಾ ಇದ್ವಿ ಅದರಲ್ಲಿ ನಿಮಗೆ ಇದರಲ್ಲಿ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡ್ತಾ ಇರೋದು ಮತ್ತು ಪ್ರೊಸೆಸರ್ ರೆಡ್ಮಿ ನೋಟ್ 9 ಪ್ರೋ ಹೋಲಿಸಿದ್ರೆ ಸೇಮ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು 720G ಸೇಮ್ ಅದೇ ಪ್ರೊಸೆಸರ್ ಮತ್ತು ಅದರಲ್ಲಿ 18 ವ್ಯಾಟ್ ಇತ್ತು ಇದರಲ್ಲಿ ನಿಮಗೆ 33 ವ್ಯಾಟ್ ಸಿಗ್ತಾ ಇದೆ ಇನ್ನು ಸ್ಮಾರ್ಟ್ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ನಿಮಗೆ 4G ವೋಲ್ಟ್ ವೈಫೈ ಬ್ಲೂಟೂತ್ ಹಾಟ್ಸ್ಪಾಟ್ ಮತ್ತು 3.5mm ಹೆಡ್ಫೋನ್ ಜ್ಯಾಕ್ ಮತ್ತು ಟೈಪ್ ಸಿ ಪೋರ್ಟ್ ಅದರ ಜೊತೆಗೆ ನಿಮಗೆ ನ್ಯಾವಿಕ್ನ GPS ಇದರೊಳಗೆ ಸಿಗ್ತಾ ಇದೆ ಇನ್ನು ಸೆನ್ಸರ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ನಿಮಗೆ ಆಕ್ಸೆಲೊಮೀಟರ್ ಆಂಬಿಯೆಂಟ್ ಲೈಟ್ ಸೆನ್ಸರ್ ಗೈರೋಸ್ಕೋಪ್ ಮ್ಯಾಗ್ನೆಟೋಮೀಟರ್ ಮತ್ತು ಪ್ರಾಕ್ಸಿಮಿಟಿ ಸೆನ್ಸರ್ ಈ ಎಲ್ಲ ಸೆನ್ಸರ್ ಜೊತೆಗೆ ನಿಮಗೆ ಒಂದು ವೈಬ್ರೇಷನ್ ಮೋಟರ್ ಕೂಡ ನೀಡ್ತಾ ಇದ್ದಾರೆ ಈ ವೈಬ್ರೇಷನ್ ಮೋಟರ್ ಝೆಡ್ ಶಾಕ್ಟರ್ ಹೆಪಿಟಿಕ್ಸ್ ಅಂತ ಕರೀತಾ ಇದ್ದಾರೆ ಇದು ನಿಮ್ಮ ಒಂದೊಂದು ನೋಟಿಫಿಕೇಶನ್ಗೆ ಒಂದೊಂದು ರೀತಿಯಾದ ವೈಬ್ರೇಷನ್ ನೀಡಿ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಸೆಕ್ಯೂರಿಟಿ ಬಗ್ಗೆ ಹೇಳಿದ್ರೆ ಈ ಸ್ಮಾರ್ಟ್ಫೋನ್ ನಿಮಗೆ ಫೇಸ್ ಅನ್ಲಾಕ್ ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡ್ತಾ ಇದ್ದಾರೆ ಸೆಕ್ಯೂರಿಟಿ ಅಂದಾಗ ನೆನಪಾಯಿತು ಈ ಸ್ಮಾರ್ಟ್ಫೋನ್ ನಿಮಗೆ ನಮ್ಮ ಭಾರತದಲ್ಲಿ ಬ್ಯಾನ್ ಆಗಿರುವಂತಹ ಹೆಲೋ ಆಪ್ ಇರ್ಬೋದು ಇನ್ನೂ ಹಲವಾರು ಆ್ಯಪ್ ಇದೆಲ್ಲ ಅದರಲ್ಲಿ ನಿಮಗೆ ಪ್ರೀ ಇನ್ಸ್ಟಾಲ್ ಆಗಿ ಈ ಸ್ಮಾರ್ಟ್ಫೋನ್ ಬಂದಿದೆ ಅಂತ ಕೆಲವೊಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ ಅದರಿಂದ ಗೊತ್ತಾಯಿತು ಈಗ ಶಾಮಿ ಸ್ಮಾರ್ಟ್ಫೋನ್ ಆಗಿರ್ಬೋದು MI ಸ್ಮಾರ್ಟ್ಫೋನ್ ಆಗಿರ್ಬೋದು ಅಥವಾ ಪೋಕೋ ಸ್ಮಾರ್ಟ್ಫೋನ್ ಆಗಿರ್ಬೋದು ಈ ಎಲ್ಲ ಸ್ಮಾರ್ಟ್ಫೋನಲ್ಲೂ ಸೆಕ್ಯೂರಿಟಿ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪ್ ಓಪನ್ ಮಾಡಿಕೊಂಡು ನೀವು ಕ್ಲೀನರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಒಂದು ಸೆಟ್ಟಿಂಗ್ ಅಂತ ಆಪ್ಷನ್ ಸಿಗುತ್ತೆ ಅದನ್ನು ಓಪನ್ ಮಾಡಿಕೊಂಡ್ರೆ ನಿಮ್ಮೊಂದು ಕ್ಲೀನ್ ಮಾಸ್ಟರ್ ಅಂತ ಒಂದು ಡೆಫಿನೇಷನ್ ಸಿಗುತ್ತೆ ಅದು ನಮ್ಮ ಭಾರತದಲ್ಲಿ ಬ್ಯಾನ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಅದರ ಮುಖಾಂತರ ಈ ಅಪ್ಲಿಕೇಶನ್ ರನ್ ಆಗ್ತಿರುವಂಥದ್ದು ಹಾಗಾಗಿ ಇದು ನಮ್ಮ ಪ್ರೈವಸಿಗೆ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಸ್ವಲ್ಪ ಬೇಗ ಈ ಇಶ್ಯೂನ ಸಾಲ್ವ್ ಮಾಡಿದರೆ ಆಗ್ಬೋದು ಇಲ್ಲ ಅಂದರೆ ಈ ಸ್ಮಾರ್ಟ್ಫೋನ್ ತುಂಬ ಒಂದು ಪ್ರೈವಸಿಯನ್ನು ಕದ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು ಆ ಆ್ಯಪಲ್ಲಿ ನಿಮಗೆ ಯಾವುದೇ ರೀತಿಯ ಪರ್ಮಿಷನ್ ಇರ್ಬೋದು ಎಲ್ಲ ಅದೇ ಪರ್ಮಿಷನ್ ತೊಗೊಂಡ್ಬಿಟ್ಟಿರುತ್ತೆ ಮತ್ತು ನೀವು ಆ ಪರ್ಮಿಷನ್ನ ವಾಪಸ್ ತೆಗೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿ ಅದೊಂದು ಇಶ್ಯೂ ಎಲ್ಲ ಸ್ಮಾರ್ಟ್ಫೋನಲ್ಲಿ ಇದೆ ಮೊದಲಿನೂ ಇತ್ತು ಮತ್ತು ಇವಾಗಲೂ ಇದೆ ಅದು ಪೋಕೋ ಫೋನ್ ಮತ್ತು ಈಗ ಇಂಡಿಯಾ ಚೀನಾ ವಾರ್ ಆಗಿದೆಯಲ್ಲ ಅದರಿಂದನೇ ಬೆಳಕಿಗೆ ಬಂದಿದೆ ಅಂತಲೇ ಹೇಳ್ಬೋದು ಇದೊಂದು ಶಾಮಿ ಮತ್ತು ಪೋಕೋ ಅವರು ಫಿಕ್ಸ್ ಮಾಡ್ಬೋದು ಪೋಕೋ ಜನರಲ್ ಮ್ಯಾನೇಜರ್ ಆಗಿರುವಂತಹ ಸಿ ಮನಮೋಹನ್ ಅವರು ಒಂದು ಲೆಟರನ್ನು ಕಳಿಸಿದ್ದಾರೆ ಈ ಪ್ರೈವೇಸ್ ಇಶ್ಯೂನ ನಾವು ಬೇಗನೆ ಸಾಲ್ವ್ ಮಾಡ್ತೀವಿ ಅಂತ ಹಾಗೆ ಉಳಿದವರು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದನ್ನೆಲ್ಲ ಬಿಟ್ಟರೆ ನಿಮಗೆ ಈ ಸ್ಮಾರ್ಟ್ಫೋನ್ನಲ್ಲಿ P2Y ಸ್ಪ್ಲಾಶ್ ಪ್ರೂಫ್ ನೀಡ್ತಾ ಇದ್ದಾರೆ ಇದು ನಿಮ್ಮ ಸ್ಮಾರ್ಟ್ಫೋನ್ನ ಡಸ್ಟ್ ಮತ್ತು ನೀರಿನ ಹನಿಗಳು ಇರ್ಬೋದು ಮಳೆ ಬಂದಾಗಿರ್ಬೋದು ಪ್ರೊಟೆಕ್ಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು
ಇನ್ನು ಕೊನೆಯದಾಗಿ ಸ್ಮಾರ್ಟ್ಫೋನ್ನ ಕ್ಯಾಮ್ರಾದ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಕ್ವಾಡ್ ಕ್ಯಾಮ್ರಾ ನೀಡ್ತಾ ಇದ್ದಾರೆ. ಮೊದಲನೇದು 48 MP ಮೇನ್ ಕ್ಯಾಮ್ರಾ, ಎರಡನೇದಾಗಿ ನಿಮಗೆ 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ನೀಡ್ತಾ ಇದ್ದಾರೆ. ಇದು ನಿಮಗೆ 119° ಅಲ್ಟ್ರಾ ವ್ಯೂ ಫೋಟೋನ ಕ್ಯಾಪ್ಚರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೂರನೇದಾಗಿ 5 MP ಮ್ಯಾಕ್ರೋ ಕ್ಯಾಮ್ರಾ ನೀಡ್ತಾ ಇದ್ದಾರೆ ಮತ್ತು ಕೊನೆಯದಾಗಿ 2 MP ಡೆಪ್ತ್ ಕ್ಯಾಮ್ರಾ. ಇದಿಷ್ಟು ನಿಮಗೆ ಈ ಸ್ಮಾರ್ಟ್ಫೋನ್ನ ಬ್ಯಾಕ್ ಸೈಡ್ ನೀಡ್ತಾ ಇದ್ದಾರೆ. ಇನ್ನು ಈ ಸ್ಮಾರ್ಟ್ಫೋನ್ ಬ್ಯಾಕ್ ಕ್ಯಾಮ್ರಾದ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಅಲ್ಟ್ರಾ ಕ್ಲಿಯರ್ ಮೋಡ್, ನೈಟ್ ಮೋಡ್ ಇದೆ, ರಾ ಫೋಟೋಗ್ರಫಿ ಮೋಡ್ ಇದೆ, ಪ್ರೋ ಮೋಡ್ ಇದೆ, 4K ರೆಕಾರ್ಡಿಂಗ್ ನೀವು 30 FPS ಅಲ್ಲಿ ಮಾಡ್ಕೊಳ್ಬೋದು, 1080 ಅಲ್ಲಿ ನೀವು 60 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಬೋದು. ಪ್ರೋ ಕಲರ್ ಮೋಡ್ ನೀಡ್ತಾ ಇದ್ದಾರೆ ಮತ್ತು ಪೋರ್ಟ್ರೇಟ್ ಮೋಡ್ ಇದೆ ನಿಮಗೆ, ಸ್ಲೋ ಮೋಷನ್ ವಿಡಿಯೋ, EI ಸೆನ್ಸರ್ ಡಿಟೆಕ್ಷನ್, ಈ ಎಲ್ಲ ಫೀಚರ್ ನಿಮಗೆ ಈ ಸ್ಮಾರ್ಟ್ಫೋನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ನೀಡ್ತಾ ಇದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾದ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನಲ್ಲಿ ನಿಮಗೆ ಪಂಚ್ ಹೋಲ್ ಫ್ರಂಟ್ ಕ್ಯಾಮ್ರಾ ಬರ್ತಾ ಇದೆ, ಅದು ನಿಮಗೆ 16 MP ಇರುತ್ತೆ ಮತ್ತು ನಿಮಗೆ ಯಾವುದೇ ಸೈಡ್ ನೀಡ್ತಾ ಇಲ್ಲ, ಮಿಡಲಲ್ಲಿ ನಿಮಗೆ ಪಂಚ್ ಹೋಲ್ನಲ್ಲಿ ಬರ್ತಾ ಇದೆ. ಇನ್ನು ಇತರ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದು ನಿಮಗೆ HDR ಬರ್ತಾ ಇದೆ ಮತ್ತು ಶಾರ್ಟ್ ವಿಡಿಯೋ ಫೀಚರ್ ಇದೆ ನಿಮಗೆ. 1080 ಮತ್ತು 720 pixel ನೀವು 30 FPS ತನಕ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಬೋದು ಮತ್ತು ನಿಮಗೆ ಫ್ರಂಟಲ್ಲಿ ನೈಟ್ ಮೋಡ್ ಕೋದ್ರೊಳಗೆ ಸಿಗ್ತಾ ಇದೆ. ಇನ್ನು ಕೊನೆಯದಾಗಿ ಸ್ಮಾರ್ಟ್ಫೋನ್ನ ಬೆಲೆ ಮತ್ತು ಸ್ಟೋರೇಜ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ 3 ವೇರಿಯಂಟಲ್ಲಿ ಬರ್ತಾ ಇದೆ. ಮೊದಲನೇದು 4GB 64GB ಇಂಟರ್ನಲ್ ಸ್ಟೋರೇಜ್, ಇದು ನಿಮಗೆ 13,999 ರೂಪಾಯಿಗೆ ಬರ್ತಾ ಇದೆ. ಇನ್ನು ಎರಡನೇದಾಗಿ 6GB 64GB ಇಂಟರ್ನಲ್ ಸ್ಟೋರೇಜ್, ಇದು ನಿಮಗೆ 14,999 ರೂಪಾಯಿಗೆ ಬರ್ತಾ ಇದೆ. ಇನ್ನು ಕೊನೆಯದಾಗಿ 6GB ಮತ್ತು 128GB ಇಂಟರ್ನಲ್ ಸ್ಟೋರೇಜ್, ಇದು ನಿಮಗೆ 16,999 ರೂಪಾಯಿಗೆ ಬರ್ತಾ ಇದೆ. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ನೀಡ್ತಾ ಇದ್ದಾರೆ. ಇದರಲ್ಲಿ ನೀವು 2 SIM ಜೊತೆಗೆ ಒಂದು ಮೆಮೊರಿ ಕಾರ್ಡ್ ಕೂಡ ಹಾಕ್ಕೊಳ್ಬೋದು. ಮೆಮೊರಿ ಕಾರ್ಡ್ನ ನೀವು 512GBವರೆಗೆ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ನ ಫಸ್ಟ್ ಸೇಲ್ ನಿಮಗೆ ಇದೇ July 14 ಸ್ಟಾರ್ಟ್ ಆಗ್ತಾ ಇದೆ. ಆವಾಗ ನೀವು ಈ ಸ್ಮಾರ್ಟ್ಫೋನ್ನ ಬೇಕಾದರೆ ಕೊಂಡ್ಕೊಳ್ಬೋದು. ಈ ಪ್ರೈವಸಿ ಇಶ್ಯೂ ಕಂಪ್ಲೀಟ್ ಆಗುವವರೆಗೂ ಈ ಸ್ಮಾರ್ಟ್ಫೋನ್ ತೊಗೊಳ್ಳೋದು ತುಂಬಾ ಡೇಂಜರ್ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಈ ಸ್ಮಾರ್ಟ್ಫೋನ್ ನಾನೇನು ಸಜೆಸ್ಟ್ ಮಾಡ್ತಾ ಇಲ್ಲ, ನಿಮಗೆ ಬೇಕಾದರೆ ತೊಗೊಳ್ಳಿ, ಇಲ್ಲ ಅಂದರೆ ನಿಮ್ಮ ಇಷ್ಟ. ಇನ್ನು Redmi Note 9 Pro ಸ್ಮಾರ್ಟ್ಫೋನ್ ತೊಗೊಂಡವರಿಗೆ ಒಂದು ಡಿಸಪಾಯಿಂಟಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದೇ ಪ್ರೈಸ್ ರೇಂಜ್ಗೆ ನಿಮಗೆ ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜ್ ಸಿಗುತ್ತೆ, ಒಳ್ಳೆಯ ಡಿಸೈನ್ ಸಿಗುತ್ತೆ, ಅದರ ಜೊತೆಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಸಿಕ್ತಿತ್ತು. ಹಾಗಾಗಿ Redmi Note 9 Pro ತೊಗೊಂಡವರಿಗೆ ಡಿಸಪಾಯಿಂಟಿಂಗ್ ಆಗುತ್ತೆ. ಇನ್ನು ಸ್ವಲ್ಪ ಲೇಟಾಗಿ ತೊಗೊಂಡಿದ್ರೆ ಈ ಸ್ಮಾರ್ಟ್ಫೋನೇ ತೊಗೊಳ್ಬೋದಾಗಿತ್ತು, ಆದರೂ ಏನು ಮಾಡೋಕ್ಕಾಗಲ್ಲ. ಈಗ ಈ ಸ್ಮಾರ್ಟ್ಫೋನ್ ಕೂಡ ಸೇಮ್ ಪ್ರೈಸ್ ರೇಂಜಲ್ಲಿ ಸೇಮ್ ಸ್ಪೆಸಿಫಿಕೇಷನ್ ತೊಗೊಂಡು ಸ್ವಲ್ಪ ಚೇಂಜಸ್ನ ಮಾಡಿಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಈ ಸ್ಮಾರ್ಟ್ಫೋನ್ ನೀವು ತೊಗೊಳ್ಬೇಕಾ ಬೇಡವಾ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ನಾನೇ ನಿಮಗೆ ಸ್ಮಾರ್ಟ್ಫೋನ್ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಿಲ್ಲ. ಯಾಕಂದರೆ ಇದು ಚೈನಾ ಸ್ಮಾರ್ಟ್ಫೋನ್, ಆದರೂ ಇದು 100% ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಮಾಡಿರುವಂಥ ಸ್ಮಾರ್ಟ್ಫೋನ್ ಅಂತ ಮನಮೋಹನ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೆಷ್ಟು ನಿಜ ಸುಳ್ಳು ಅಂತ ಅವರೇ ನಮಗೆ ಹೇಳಬೇಕು. ಅವರೇನು ಸರಿಯಾಗಿ ಯಾವತ್ತು ಹೇಳೋದು ಇಲ್ಲ. ಸ್ಮಾರ್ಟ್ಫೋನ್ ಕಂಪ್ನಿಯವರು ಅವರ ಲಾಭಕ್ಕೆ ಅವರು ಸ್ಮಾರ್ಟ್ಫೋನ್ನ ತಯಾರು ಮಾಡಿಕೊಂಡು ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತ ನಮ್ಮ ಭಾರತದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಈ ಸ್ಮಾರ್ಟ್ಫೋನ್ ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಿಮಗೆ ಈ ಸ್ಮಾರ್ಟ್ಫೋನ್ ಬೇಕೇ ಬೇಕು ಅಂದರೆ ನೀವು ತೊಗೊಳ್ಬೋದು, ನಿಮ್ಮ ಇಷ್ಟ, ನಿಮ್ಮ ದುಡ್ಡು, ನಾನೇನು ಮಾಡಿ ಹೇಳೋಕ್ಕಾಗಲ್ಲ. ಹಾಗಾಗಿ ಇದಿಷ್ಟು ಹೇಳಿ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಆನ್ ಮಾಡ್ಕೊಂಡು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು 200 ಲೈಕ್ಸ್ ಟಾರ್ಗೆಟ್ ಇಟ್ಟಿದ್ದೀನಿ, ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.